ಸಿಯಾನ್ ಚಾನೆಲ್ನ ವೀಕ್ಷಕರೇ, ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ಸ್ಟೋರಿ. ಕೋವಿಡ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೇಲೆ ಆಗ್ತಾ ಇರತಕ್ಕಂಥ ಟೀಕೆಗಳ ಸುರಿಮಳೆ. ಕೋವಿಡ್ ಮೊದಲ ಅಲೆಯನ್ನು ವಿಶ್ವವೇ ಮೆಚ್ಚುವಂತೆ ನಿರ್ವಹಿಸಿ ಬೇರೆ ರಾಷ್ಟ್ರಗಳಿಗೂ ಸಹಾಯ ಮಾಡಿ ವ್ಯಾಕ್ಸಿನ್ ಡಿಪ್ಲೊಮೆಸಿ ಮಾಡಿದ್ದ, ಸೈ ಎನಿಸ್ಕೊಂಡಿದ್ದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಈಗ ಎಲ್ಲ ಶ್ರೇಯಸ್ಸನ್ನು ಕಳ್ಕೊಂಡಿದ್ದಾರೆ. ಟೀಕೆಗಳ ಸುರಿಮಳೆ. ಅಂತಾರಾಷ್ಟ್ರೀಯ ವೈದ್ಯಕೀಯ ಮ್ಯಾಗಝೈನ್ ದಿ ಲ್ಯಾನ್ಸೆಟ್ ಕೋವಿಡ್ ಎರಡನೇ ಅಲೆ ರಾಷ್ಟ್ರೀಯ ಸ್ವಯಂ ದುರಂತ ಅಂತ ವಿಶ್ಲೇಷಣೆ ಮಾಡಿದೆ. ಭಾರತೀಯರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅಂತ ಹೇಳಿ ಯಾಮಾರಿದ್ದು ಇಡೀ ದೇಶವನ್ನು ಈಗ ಅಪಾಯದ ಸ್ಥಿತಿಗೆ ತಂದೊಡ್ಡಿದೆ ಅಂತ ಹೇಳಿ ಮ್ಯಾಗಝಿನ್ ವಿವರಿಸಿದೆ. ಎರಡನೇ ಅಲೆ ಬರುತ್ತೆ ಅಂತ ಹೇಳಿ ಭಾರತೀಯ ವೈದ್ಯಕೀಯ ಸಂಘ ಪದೇ ಪದೇ ಎಚ್ಚರಿಕೆ ನೀಡಿದರೂ ಎಚ್ಚೆತ್ತುಕೊಳ್ಳದೇ ಇದ್ದುದು ಈ ದುರಂತಕ್ಕೆ ಕಾರಣ ಅಂತ ಹೇಳಿ ವಿಶ್ಲೇಷಣೆ ಮಾಡಿದೆ ದಿ ಲ್ಯಾನ್ಸೆಟ್. ಮೋದಿ ಸರ್ಕಾರ ಟ್ವಿಟರ್ನಲ್ಲಿ ತಮ್ಮ ವಿರುದ್ಧ ಬರೋ ಟೀಕೆಗಳನ್ನು ಅಳಿಸೋಕೆ ಪ್ರಯತ್ನ ಬಿಡೋ ಬದಲು ಈ ಕರೋನಾನ ಅಳಿಸೋಕೆ ಪ್ರಯತ್ನ ಪಡಲಿ ಅಂತಲ್ಲಿ ಸಲಹೆ ನೀಡಿದೆ. ರಾಜಕೀಯ ಚುನಾವಣಾ ರ್ಯಾಲಿಗಳು ಮತ್ತು ಕುಂಭಮೇಳದಂತಹ ಧಾರ್ಮಿಕ ದೊಡ್ಡ ದೊಡ್ಡ ಈವೆಂಟ್ಗಳನ್ನು ನಡೆಸಿದ್ದೇ ಸಾವಿಗೆ ಆಹ್ವಾನ ನೀಡಿದಂತಾಯಿತು ಅಂತ ಹೇಳಿದೆ ಲ್ಯಾನ್ಸೆಟ್. ಈ ಸಮಸ್ಯೆಯನ್ನು ಎದುರಿಸೋಕೆ ಎರಡು ತಂತ್ರಗಳನ್ನು, ಎರಡು ಪರಿಹಾರಗಳನ್ನು ಈ ಮ್ಯಾಗಝಿನ್ ಹೇಳಿದೆ. ಅದರಲ್ಲಿ ಒಂದು, ಆದಷ್ಟು ಬೇಗ ಭಾರತದಲ್ಲಿ ವ್ಯಾಕ್ಸಿನೇಷನ್ನ ಮಾಡಬೇಕು ಮತ್ತು ಅದರ ವೇಗವನ್ನು ಜಾಸ್ತಿ ಮಾಡಬೇಕು, ಗುರಿ ಸಾಧಿಸಬೇಕು. ಈಗಿರೋ ಸದ್ಯಕ್ಕೆ ಎರಡು ಅಡ್ಡಿ ಆತಂಕ ಅಂದರೆ ವ್ಯಾಕ್ಸಿನ್ ಕೊರತೆ. ಈ ಕೊರತೆಯನ್ನು ನಿವಾರಿಸಬೇಕು. ಕೇವಲ ನಗರ ಪ್ರದೇಶಕ್ಕೆ ಮಾತ್ರ ಗಮನ ಕೊಡದೆ ಗ್ರಾಮೀಣ ಭಾಗದ ಬಡಜನರಿಗೂ ತಕ್ಷಣವೇ ವ್ಯಾಕ್ಸಿನ್ ಕೊಡಬೇಕು. ಈ ಭಾಗದಲ್ಲಿ ಅಂದರೆ ಗ್ರಾಮ ಭಾರತದಲ್ಲಿ ಸುಮಾರು 800 ಬಿಲಿಯನ್ ಜನರಿದ್ದಾರೆ. ಸ್ಥಳೀಯ ಆರೋಗ್ಯ ಕೇಂದ್ರಗಳನ್ನು ಬಳಸ್ಕೊಂಡೇ ಲಸಿಕೆ ಅಭಿಯಾನವನ್ನು ಶರವೇಗಗೊಳಿಸಬೇಕು. ಎರಡನೇದಾಗಿ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸಾರ್ಸ್ ಕೋವಿಡ್ 2 ಹರಡೋದನ್ನು ತಡಿಬೇಕು. ಜನರಿಗೆ ನೈಜ ಮಾಹಿತಿಯನ್ನು ಕೊಟ್ಟು ಏನಾಗ್ತಿದೆ ಅಂತ ಹೇಳಿದಾಗ ಜನರಿಗೆ ಅರ್ಥ ಆಗುತ್ತೆ. ಆಗ ಈ ಕೋವಿಡ್ ಸೈಕಲನ್ನು ತಡಿಬೋದು. ಸಾರ್ವಜನಿಕ ಮಾಸ್ಕ್ ಹಾಕ್ಕೊಳ್ಳೋದು, ಜನರಿಗೆ ಗುಂಪು ಸೇರೋದ್ರ ಅನಾಹುತ ಕುರಿತು ತಿಳಿ ಹೇಳೋದು, ಜೊತೆಗೆ ಕೊರೋನಾ ಬಂದರೂ ಸೆಲ್ಫ್ ಕ್ವಾರಂಟೈನ್ ಆಗೋದ್ರ ಕುರಿತು ಹೆಚ್ಚು ಮಾಹಿತಿಯನ್ನು ಜನರಿಗೆ ಹೆಚ್ಚೆಚ್ಚು ಹಂಚ್ಕೋಬೇಕು. ಆವಾಗ ಮಾತ್ರ ಈ ಅನಾಹುತದಿಂದ ತಪ್ಪಿಸ್ಬೋದು, ಅದರಿಂದ ಪಾರಾಗ್ಬೋದು. ತಮ್ಮ ವಿರುದ್ಧ ಟೀಕೆಗಳನ್ನು ದಮನ ಮಾಡೋಕ್ಕೆ ಪ್ರಯತ್ನಿಸುತ್ತಿರೋದು ಅಕ್ಷಮ್ಯ. ಟೀಕೆಗಳು ಬಂದೇ ಬರ್ತವೆ. ಆಗಸ್ಟ್ 1 ಭಾರತದಲ್ಲಿ ಸರಿಸುಮಾರು 10 ಲಕ್ಷ ಸಾವಾಗ್ತವೆ. ಇದೇನಾದರೂ ಸಂಭವಿಸಿದರೆ ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಇದು ಸ್ವಯಂ ಕೃತ ರಾಷ್ಟ್ರೀಯ ದುರಂತ ಅಂಥೇಳಿ ಲ್ಯಾನ್ಸೆಟ್ ಕಡೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ಸರ್ಕಾರ ಮುಂದೆ ಎರಡು ದಾರಿ ಅಂದರೆ, ತಪ್ಪುಗಳನ್ನು ಒಪ್ಕೋಬೇಕು, ಆ ತಪ್ಪುಗಳನ್ನು ಸರಿ ಮಾಡಬೇಕು, ಮತ್ತು ಸರಿಯಾಗಿ ಈ ಟಾಸ್ಕನ್ನು ನಿರ್ವಹಿಸೋರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಮತ್ತು ಎಲ್ಲ ಕಾರ್ಯ ನಿರ್ವಹಣೆಯನ್ನು ಪಾರದರ್ಶಕವಾಗಿ ಜನರ ಮುಂದೆ ಹೇಳಬೇಕು, ಏನಾಗ್ತದೆ ಅಂಥೇಳಿ ಮಾಹಿತಿ ಕೊಡಬೇಕು. ಆಗ ಜನರಿಗೆ ಅರ್ಥ ಆಗ್ತಾ ಇದೆ ಸರ್ಕಾರದ ಜೊತೆ ಹೇಗೆ ಕೈ ಜೋಡಿಸ್ಬೇಕು ಅಂತ. ಜನರಿಗೆ ಆರೋಗ್ಯ ಜವಾಬ್ದಾರಿಯನ್ನು ಅರ್ಥ ಮಾಡಿಸ್ಬೇಕು. ವಿಜ್ಞಾನಕ್ಕೂ ಹೃದಯ ಇದೆ ಅಂಥೇಳಿ ಈಗ ಪ್ರೂವ್ ಮಾಡೋ ಸಮಯ ಬಂದಿದೆ. ಇದನ್ನು ಪ್ರೂವ್ ಮಾಡಿ ಅಂಥೇಳಿ ಮೋದಿ ಸರ್ಕಾರಕ್ಕೆ ಲ್ಯಾನ್ಸೆಟ್ ಸಲಹೆ ನೀಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಮ್ಮ ಸಿಯಾನ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.